ಕನ್ನಡ ರಾಜ್ಯೋತ್ಸವದ ಭಾಷಣವನ್ನು ವೇದಿಕೆ ಮೇಲೆ ನಾವು ಹೇಗೆ ಸರಳವಾಗಿ ಮಾತನಾಡುವುದು ಎನ್ನುವರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ನನ್ನ ಸಹಪಾಠಿಗಳೇ, ಗುರು ಹಿರಿಯರೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನವೆಂಬರ್ 1. ನಾವೆಲ್ಲರೂ ಜಾತಿ ಮತ ಧರ್ಮಗಳ ಹಂಗಿಲ್ಲದೆ ಅತ್ಯಂತ ಸಡಗರ ಸಂಭ್ರಮದಿಂದ ನಮ್ಮ ಹೆಮ್ಮೆಯ ಕನ್ನಡದ ಹಬ್ಬವನ್ನು ಆಚರಿಸುತ್ತೇವೆ. ಸ್ವಾತಂತ್ರ್ಯ ಪೂರ್ವವೇ ಅಂದರೆ 1905 ಆಲೂರು ವೆಂಕಟರಾವ್ ರವರು ಕರ್ನಾಟಕ ಏಕೀಕರಣ ಚಳವಳಿಯನ್ನು ಆರಂಭಿಸಿದರು. 1950 ಭಾರತವು ಗಣರಾಜ್ಯವಾಯಿತು. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಗುರುತಿಸಿ 1956 ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಪುನಃ ನವೆಂಬರ್ 1 1973 ಕರ್ನಾಟಕ ರಾಜ್ಯವೆಂದು ಮರುನಾಮಕರಣವಾಯಿತು. ಎಂ ರಾಮಮೂರ್ತಿಯವರು ಹಳದಿ ಮತ್ತು ಕೆಂಪು ಬಳಸಿ ಧ್ವಜ ಸಿದ್ಧಪಡಿಸಿದರು. ಹಳದಿ ಬಣ್ಣವು ಕನ್ನಡಾಂಬೆಯ ಸೆಳವು ಮತ್ತು ಕುಂಕುಮವನ್ನು ಸೂಚಿಸುತ್ತದೆ. ಆರಂಭದಲ್ಲಿ ಕನ್ನಡದ ಧ್ವಜ ಸಿದ್ಧವಾದಾಗ ಧ್ವಜದ ಮಧ್ಯದಲ್ಲಿ ಕರ್ನಾಟಕದ ನಕ್ಷೆ ಮತ್ತು 7 ಕವಲುಗಳುಳ್ಳ ತೆನೆಯ ಚಿತ್ರವಿತ್ತು. ಹಳದಿ ಶಾಂತಿ ಮತ್ತು ಸಾಮರಸ್ಯ, ಕೆಂಪು ಕ್ರಾಂತಿಯನ್ನು ಸೂಚಿಸುತ್ತದೆ. ಇದು ಮುದ್ರಿಸಲು ಕಷ್ಟವಾದ ಕಾರಣದಿಂದ ಹಳದಿ ಮತ್ತು ಕೆಂಪು ಬಣ್ಣವನ್ನು ಮಾತ್ರ ಉಳಿಸಲಾಯಿತು. ಇದು ಕನ್ನಡಾಂಬೆ ಅರಿಶಿಣ ಕುಂಕುಮವನ್ನು ಸೂಚಿಸುತ್ತದೆ. ಕರ್ನಾಟಕ ಸರ್ಕಾರದಿಂದ ಪ್ರತಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಯನ್ನು ರಾಜ್ಯದ ಮುಖ್ಯಮಂತ್ರಿಯವರಿಂದ ಸಾಧಕರಿಗೆ ನೀಡಲಾಗುತ್ತದೆ. ಈ ದಿನದಂದು ಕೆಂಪು ಹಳದಿ ಬಾವುಟವು ರಾಜ್ಯದ ಎಲ್ಲೆಡೆ ಹರಿಸಲಾಗುತ್ತದೆ. US, ಸಿಂಗಾಪುರ್, ದುಬೈ, ಮಸ್ಕತ್, ದಕ್ಷಿಣ ಕೊರಿಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ನಲ್ಲಿ ಆಚರಿಸಲಾಗುತ್ತೆ. ಕರ್ನಾಟಕ ಏಕೀಕರಣಕ್ಕೆ ಕಾರಣರಾದ ಕೆ ಶಿವರಾಮ್ ಕಾರಂತ್, ಕುವೆಂಪು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, AN ಕೃಷ್ಣರಾವ್ ಮತ್ತು BM ಶ್ರೀಕಂಠಯ್ಯ ಇವರನ್ನು ಈ ಸಂದರ್ಭದಲ್ಲಿ ನಮಿಸುತ್ತಿದ್ದೇನೆ. ಎಲ್ಲರೂ ಸೇರಿ ಜಯ ಭಾರತ ಜನನೀಯತನು ಜಾತಿ, ಜಯ ಹೈ ಕರ್ನಾಟಕ ಮಾತೆ ಎಂದು ಹಾಡುತ್ತಾ ಮಾತೆ ಭುವನೇಶ್ವರಿಗೆ ವಂದಿಸೋಣ. ವೇದಿಕೆ ಮೇಲೆ ನನಗೆ ಇಷ್ಟು ಹೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದಯವಿಟ್ಟು ಹೆಚ್ಚಿನ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಧನ್ಯವಾದಗಳು.